ಹಾಯ್ ಎಲ್ಲರಿಗೂ, ಇವತ್ತು ನಾನು ನಿಮಗೆ ಯಾವ ರೀತಿ ಸಿಹಿಯನ್ನು ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಬೆಲ್ದನ್ನ ಅಂತ ಕೂಡ ಕರಿಬೋದು. ಇದಕ್ಕೆ ನೀವು ಬೆಲ್ಲ ಹಾಕ್ಕೊಂಡು ಮಾಡಿದ್ರೆ ಬೆಲ್ದನ್ನ ಅಂದ್ಕೋಬೋದು. ನಾನು ಇಲ್ಲಿ ಸಕ್ಕರೆ ಹಾಕ್ಕೊಂಡು ಮಾಡಿದ್ದೀನಿ, ಅದರಿಂದ ನಾನು ಸಿಹಿಯನ್ನು ಅಂತ ಹೇಳ್ತೀನಿ, ಮತ್ತು ಶುಗರ್ ರೈಸ್ ಅಂತ ಹೇಳ್ಬೋದು. ಹಾಗಿದ್ರೆ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನಿಮಗೆ ನಮ್ಮ ವಿಡಿಯೋಗಳು ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇಲ್ಲಿ 1.5 ಲೀಟ್ರ್ ಆಗೋಷ್ಟು ನೀರನ್ನ ಕುದಿಯಾಗಿ ಬಿಟ್ಟಿದ್ದೀನಿ. ಸ್ವಲ್ಪ ಕುದಿ ಬರಬೇಕು, ಇದರೊಳಗಡೆ ನಾವು ಅಕ್ಕಿ ಹಾಕಬೇಕು. 1 ಲವಂಗ ಹಾಗೆ 1 ಏಲಕ್ಕಿ ಹಾಕಿದ್ದೀನಿ. ನೀರು ಚೆನ್ನಾಗಿ ಕುದಿ ಬರಲಿ ಅಲ್ಲಿವರೆಗೂ ಒಂದು ಪ್ಲೇಟ್ ಮುಚ್ಚಿ ಬಿಟ್ಬಿಡಿ. ನೀರು ಇವಾಗ ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ಬಾಸುಮತಿ ರೈಸ್ ಯೂಸ್ ಮಾಡಿದ್ದೀನಿ. ನೀವು ಬೇಕಂದರೆ ಸೋನಾ ಮಸೂರಿ ರೈಸ್ ಕೂಡ ಯೂಸ್ ಮಾಡ್ಬೋದು. ಈ ರೈಸ್ನ 1 ಬಾರಿ ತೊಳೆದ್ಬಿಟ್ಟು 1-2 ಬಾರಿ 1.5 ಗಂಟೆ ನಾನು ನೆನೆಸಿ ಇಟ್ಟಿದ್ದೆ. ಟೈಮ್ ಇದ್ದರೆ 2 ಗಂಟೆ ಕೂಡ ಇಟ್ಕೊಳ್ಳಿ, ಏನೂ ಆಗೋಲ್ಲ. ತುಂಬಾ ಚೆನ್ನಾಗಿ ಇವಾಗ ನೆಂದಿದೆ, ಸಾಫ್ಟ್ ಆಗಿದೆ ಅಕ್ಕಿ. ಈ ಕುದಿಯೋ ನೀರೊಳಗಡೆ ಅಕ್ಕಿನ ಹಾಕಿ ನಾವು ಹೈ ಫ್ಲೇಮಲ್ಲೇ ಅನ್ನ ಮಾಡ್ಕೋಬೇಕಾಗುತ್ತೆ. ಇದನ್ನು ನಾವು 70% 80% ಆ ಥರ ಬೇಯಿಸೋಂಗಿಲ್ಲ, ಕಂಪ್ಲೀಟಾಗಿ ಅನ್ನ ರೆಡಿ ಆದಮೇಲೆ ಇದನ್ನು ಬಸ್ಕೋಬೇಕಾಗುತ್ತೆ. ಅಕ್ಕಿ ಎಲ್ಲ ತೊಳೆದು ಹಾಕ್ಬಿಟ್ಟು ನೋಡಿ, ಇವಾಗ ಅಕ್ಕಿ ಚೆನ್ನಾಗಿ ಕುದೀತಾ ಇದೆ. ಇನ್ನೊಂದು 2 ನಿಮಿಷ ಕುದಿಲಿ. ಅನ್ನ ಎಲ್ಲ ರೆಡಿ ಆಗಿದೆ, ಚೆನ್ನಾಗಿ ಅನ್ನ ಇಲ್ಲೇ ರೆಡಿ ಆಗಿಬಿಟ್ಟಿರಬೇಕು. ನೋಡಿ, ಮುಟ್ಟಿದ್ರೆ ಯಾವ ರೀತಿ ಕಟ್ ಆಗ್ತಾ ಇದೆ ಅಂತ. ಅನ್ನ ಕರೆಕ್ಟಾಗಿ ಬೆಂದಿದೆ, ನಾವು ಬಸ್ಕೊಂಡು ಬರೋಣ. ಅನ್ನ ಮತ್ತು ನೀರು ಎರಡೂ ಕೂಡ ಬಸ್ತಿ ಆದಮೇಲೆ ನೋಡಿ, ಅನ್ನ ಎಲ್ಲ ಉದುರುದ್ರಾಗ ಆಗಿದೆ. ಪ್ಲೇಟ್ ಮುಚ್ಚಿ 1-2 ನಿಮಿಷ ದಮ್ ಆಗ್ಲಿಕ್ಕೆ ಬಿಡೋಣ. ಇವಾಗ ಅನ್ನ ದಮ್ ಆಗಿದೆ, ಪ್ಲೇಟ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಉದುರುದ್ರಾಗ ಆಗಿದೆ ಅಂತ ಹೇಳಿಬಿಟ್ಟು. ಇಲ್ಲಿ ರೆಡ್ ಫುಡ್ ಕಲರ್ ತೊಗೊಂಡಿದ್ದೀನಿ. 1 ಪಿಂಚ್ ಫುಡ್ ಕಲರ್ಗೆ 1-2 ಸ್ಪೂನ್ ಆಗೋಷ್ಟು ನೀರು ಹಾಕಿದ್ದೀನಿ. ಇದರೊಳಗಡೆ ನಾವು 2 ಸ್ಪೂನ್ ಆಗೋಷ್ಟು ರೈಸ್ ಹಾಕ್ಕೊಳ್ಳೋಣ. ಕಲ್ಲರಿಗೋಸ್ಕರ ನಾವು ನೋಡಬೇಕಾದ್ರೆ ಔಟ್ ಲುಕ್ಕಿಂಗ್ ಚೆನ್ನಾಗಿರುತ್ತೆ. ನೀವು ಯಾವ ಕಲರ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ಗ್ರೀನ್ ಕಲರ್ ಹಾಕೋದ್ರಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಇದು ಕೇಸರಿ ಕಲರು, ಮತ್ತು ಕೇಸರಿ ಕಲರ್ಗೂ ಅಷ್ಟೇ 2 ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳೋಣ. ನೀವು ಕಲರ್ ಬೇಡ ಅಂತ ಹೇಳಿದ್ರು ಕೂಡ ಕಂಪ್ಲೀಟಾಗಿ ಆಪ್ಷನಲ್ ಅದು. ನೀವು ಮಾಮೂಲಿ ವೈಟ್ ಕಲರಲ್ಲೇ ಮಾಡ್ಕೋಬೋದು. ಯೆಲ್ಲೋ ಕಲರ್ಗೆ ಹಾಕ್ತಾ ಇದ್ದೀನಿ ಇವಾಗ. ನೋಡಿ ಇವಾಗ ಇದು ರೆಡಿ ಆಗಿದೆ. ಈ ರೈಸ್ನ ತೆಗೆದು ಒಂದು ಕಡೆ ಸೈಡಲ್ಲಿ ಇಟ್ಬಿಟ್ಟು ಇಲ್ಲಿ ಬಾಣಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ. ನೀವು ಬೇಕಂದರೆ ತುಪ್ಪ ಕೂಡ ಹಾಕೋಬೋದು. 1 3 ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ, 1 3 ಟೇಬಲ್ ಸ್ಪೂನ್ ಆಗೋಷ್ಟು ಗೋಡಂಬಿ, ಹಾಗೆ 1 3 ಟೇಬಲ್ ಸ್ಪೂನ್ ಬಾದಾಮಿ, 1 3 ಟೇಬಲ್ ಸ್ಪೂನ್ ಆಗೋಷ್ಟು ದ್ರಾಕ್ಷಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ನಾವು ಎಣ್ಣೆ ಒಳಗಡೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಕಲರ್ ತುಂಬ ಜಾಸ್ತಿ ಏನು ಫ್ರೈ ಆಗೋದು ಬೇಡ, ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ. ನೋಡಿ ಕಲರ್ ಎಲ್ಲ ಇವಾಗ ಚೇಂಜ್ ಆಗಿದೆ. ಇಷ್ಟು ಚೇಂಜ್ ಆದರೆ ಸಾಕು, ಪ್ಲೇಟ್ ಒಳಗಡೆ ಎತ್ಕೊಂಡು ಬಿಡೋಣ. ಇದೆಲ್ಲ ರೆಡಿ ಆಗಿದೆ. ಇವಾಗ ನಾನು ಅದೇ ಬಾಣಲಿಗೆ 2 ಏಲಕ್ಕಿ ಹಾಕ್ತಾ ಇದ್ದೀನಿ. ಈ ಕಪ್ಪಲ್ಲಿ ನಾನು 1 ಕಪ್ ಹಾಕೋಷ್ಟು ಸಕ್ಕರೆ ಅಕ್ಕಿ ತೊಗೊಂಡಿದ್ದೆ. ಸಾರಿ, ಅಕ್ಕಿ ಎಷ್ಟಾಗಿರ್ತೀವೋ ಅದರಲ್ಲಿ 1 ಇಂಚ್ ಕಡಿಮೆ ಆಗೋಷ್ಟು ನಾವು ಸಕ್ಕರೆ ಹಾಕೋಬೇಕಾಗುತ್ತೆ. ಅಂದರೆ 1¼ ಕಪ್ ಆಗೋಷ್ಟು ಸಕ್ಕರೆ ಹಾಕಿದ್ದೀನಿ 1 ಕಪ್ ಅಕ್ಕಿಗೆ. ನೀವು ಕೆಜಿ ಲೆಕ್ಕದಲ್ಲಿ ಮಾಡೋದಾದರೆ 1 ಅಕ್ಕಿ ತೊಗೊಂಡ್ರೆ ಅದಕ್ಕೆ ನೀವು 700 ಗ್ರಾಮ್ ಅದಕ್ಕಷ್ಟು ಸಕ್ಕರೆ ಹಾಕ್ಕೊಳ್ಳಿ. 1 3 ಟೇಬಲ್ ಸ್ಪೂನ್ ಆಗೋಷ್ಟು ನೀರು ಹಾಕಿದ್ದೀನಿ, ಜಾಸ್ತಿ ನೀರು ಹಾಕ್ಬೇಡಿ, 3 ಟೇಬಲ್ ಸ್ಪೂನ್ ಸಾಕಾಗುತ್ತೆ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಅದು ಯಾವ ಕನ್ಸಿಸ್ಟೆನ್ಸಿ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಇವಾಗ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ, ತೋರಿಸ್ತಾ ಇದ್ದೀನಿ. ಮೇಲಿಂದ ನೋಡಿ ಡ್ರಾಪ್ ಡ್ರಾಪ್ ಥರ ಬೀಳ್ತಾ ಇದೆ, ಒಂದೇ ಸಾರಿ ನೀರು ಥರ ಪಟಪಟ ಅಂತ ಬಿದ್ದುಬಿಡಲಿಲ್ಲ, ಒಂದೊಂದೇ ಡ್ರಾಪ್ ಥರ ಬೀಳ್ತಾ ಇದೆ. ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ, ತುಂಬ ತೆಳ್ಳಗೆ ಮಾಡಬೇಡಿ, ತುಂಬ ಗಟ್ಟಿಗೂ ಮಾಡಬೇಡಿ. ಈ ರೀತಿ ಇದ್ದಾಗ ನಾವು ಮೊದಲೇ ರೆಡಿ ಮಾಡಿದ್ವಲ್ಲ ರೈಸು, ಅದನ್ನು ಇದರೊಳಗಡೆ ಹಾಕ್ಕೊಳ್ಳೋಣ. ಉದುರುದ್ರಾಗಿರುತ್ತೆ, ಏನು ಟೆನ್ಷನ್ ಮಾಡ್ಕೊಳ್ಳಿ, ಇಷ್ಟೊಂದು ನೀರು ಆಗಿಬಿಟ್ಟಿದೆ ಅಂತ ಟೆನ್ಷನ್ ಮಾಡ್ಕೋಬೇಡಿ. ಇವಾಗ ಇದನ್ನು 1 ಬಾರಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಆದಮೇಲೆ ನೋಡಿ ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕಿದು. ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕಲರ್ ಕಲರ್ ರೈಸ್ಗಳು, ಅದನ್ನೆಲ್ಲ ಇದರೊಳಗಡೆ ಸೇರಿಸ್ಕೊಳ್ಳೋಣ.
ಇದರೊಳಗಡೆ ನೀವು ಗ್ರೀನ್ ಕಲರ್ ಸೇರಿಸ್ಕೊಂಡ್ರಂತೂ ಇನ್ನೂ ತುಂಬ ಚೆನ್ನಾಗಿ ಲುಕ್ಕಾಗಿ ಕಾಣಿಸುತ್ತೆ. ಏನಾದರೂ ಮನೇಲಿ ಫಂಕ್ಷನ್ ಇದ್ದಾಗ ಯಾವಾಗಲೂ ಬೆಲ್ದನ್ನ ಮಾಡ್ತಾ ಇರ್ತೀರಲ್ಲ, ಅದನ್ನು ಬಿಟ್ಟು ಈ ರೀತಿ ನೀವು ಮಾಡ್ಕೊಂಡು ತಿಂದರೆ ನಿಜ ತುಂಬ ಎಲ್ಲರೂ ಇಷ್ಟಪಡ್ತಾರೆ. ಹೆಂಗೆ ಮಾಡಿದ್ರ ಅಂತ ಕೇಳ್ತಾರೆ, ಅಷ್ಟು ಟೇಸ್ಟ್ ಆಗಿರುತ್ತೆ. ಒಂದು ಬಾರಿ ಟ್ರೈ ಮಾಡಿ ನೋಡಿ. 5 ನಿಮಿಷ ಹೈ ಫ್ಲೇಮಲ್ಲಿ ಇದನ್ನು ಬಿಡಬೇಕು, ಹಾಗೆ 5 ನಿಮಿಷ ಲೋ ಫ್ಲೇಮಲ್ಲಿ ಬಿಟ್ಬಿಡಿ. ಫಸ್ಟು ಹೈ ಫ್ಲೇಮಲ್ಲಿ 5 ನಿಮಿಷ ಇಡೋಣ, ಆಮೇಲೆ ಲೋ ಫ್ಲೇಮ್ 5 ನಿಮಿಷ. ನೋಡಿ, ನಾನು ಅದೇ ರೀತಿ ಇದನ್ನು ಹೈ ಫ್ಲೇಮಲ್ಲಿ 5 ನಿಮಿಷ, ಲೋ ಫ್ಲೇಮಲ್ಲಿ 5 ನಿಮಿಷ ಆದಮೇಲೆ ಓಪನ್ ಮಾಡಿದ್ದೀನಿ. ರೈಸು ನೋಡಿ, ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ನೀರೆಲ್ಲ ಡ್ರೈ ಆಗಿದೆ. ಇನ್ನೊಂದು ಸ್ವಲ್ಪ ಸ್ವಲ್ಪ ಇದೆ, ಒಂದು ಬಾರಿ ಮಿಕ್ಸ್ ಮಾಡ್ಕೊಬಿಡೋಣ. ಫಸ್ಟು ಒಂದು ಅಕ್ಕಿ ಕೂಡ ಒಡೆದೋಗಿಲ್ಲ, ಎಷ್ಟು ಚೆನ್ನಾಗಿದೆ ಅಲ್ವಾ. ನಾವು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನೆಲ್ಲ ಇದರೊಳಗಡೆ ಹಾಕ್ಕೊಳ್ಳೋಣ. ಸ್ವಲ್ಪ ಎತ್ತಿ ಇಟ್ಕೊಂಡಿದ್ದೀನಿ ಗಾರ್ನಿಶಿಂಗ್ಗೋಸ್ಕರ. ಇದೆಲ್ಲ ಆದಮೇಲೆ ನಾವು ಪ್ಲೇಟ್ ಮುಚ್ಚಿಬಿಟ್ಟು ಸಿಮ್ಮಲ್ಲಿ ಒಂದು 5 ರಿಂದ 6 ನಿಮಿಷ ಬಿಡೋಣ. 6 ನಿಮಿಷನೇ ಬಿಡಿ. ನೋಡಿ, 6 ನಿಮಿಷ ಆಗಿದೆ, ಓಪನ್ ಮಾಡಿ ನೋಡ್ತಾ ಇದ್ದೀನಿ. ವಾವ್, ಘಮ ಘಮ ಅಂತ ಇದೆ ಫ್ರೆಂಡ್ಸ್. ಏಲಕ್ಕಿ, ಲವಂಗ, ಡ್ರೈ ಫ್ರೂಟ್ಸು, ಕೊಬ್ಬರಿ ಎಲ್ಲ ಉರಿದಿರ್ತೀವಲ್ಲ, ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ಇವಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ಮತ್ತೆ ಇದನ್ನು ಮುಚ್ಚಿ ಅದರಲ್ಲಿರೋ ಹೊಗೆಯೆಲ್ಲ ಹಂಗೆ ದಮ್ಮ ಆಗೋವರೆಗೂ ಬಿಡೋಣ, 1.5 ನಿಮಿಷ. ಇವಾಗ ರೈಸ್ ರೆಡಿ ಆಗಿದೆ. ನೋಡಿದ್ರಲ್ವ ಯಾವ ರೀತಿ ಸಿಹಿಯನ್ನು ರೆಡಿ ಆಗಿದೆ ಅಂತ ಹೇಳಿಬಿಟ್ಟು. ಒಂದು ಬಾರಿ ಮಿಕ್ಸ್ ಮಾಡಿಕೊಂಡು ನಾನು ನಿಮಗೆ ಯಾವ ರೀತಿ ಆಗಿದೆ ಅಂತ ಸರ್ವ್ ಮಾಡಿ ತೋರಿಸ್ತೀನಿ. ತುಂಬ ತುಂಬ ಚೆನ್ನಾಗಿದೆ. ವಾವ್, ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಸಿಹಿಯನ್ನು ಮಾಡೋದು ಅಂತ ಹೇಳಿಬಿಟ್ಟು. ಇದನ್ನು ನೀವು ಏನಾದರೂ ಫಂಕ್ಷನ್ ಇದ್ದಾಗ ಯಾವಾಗಲೂ ನಾವು ಬೆಲ್ದಾನ ಮಾಡ್ತಾ ಇರ್ತೀವಿ ಸಾಮಾನ್ಯವಾಗಿ. ಈ ರೀತಿ ಮಾಡಿಬಿಟ್ರಂತೂ ನಿಮಗೆ ಬಿಡೋದೇ ಇಲ್ಲ, ಎಲ್ಲ ಅಷ್ಟು ಬೇಗ ಖಾಲಿ ಆಗಿಬಿಟ್ಟಿರುತ್ತೆ. ಇದು ಅಷ್ಟು ಚೆನ್ನಾಗಿರುತ್ತೆ ಈ ಟೇಸ್ಟು. ನೋಡಿದ್ರಲ್ವ ಯಾವ ರೀತಿ ಸಿಹಿಯನ್ನು ಮಾಡೋದು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಬಾಯ್.